Hello students, this is Rupashree from Techno Geeks Innovations DCET Coaching Center Davangere. Students, ivattu second round andre yenu aa second round alli yarella bartare so second round alli yavella steps galna follow madbeko so yarella second round ge neevu participate madbeko annorge ee video tumbane helpful agutte students. सो सेकेंड राउंड अंत अन्नोदक्किना मुंचे नमगे फर्स्ट राउंड इन रिजल्ट अनौंस आगुत्ते आ फर्स्ट राउंड रिजल्ट अनौंस आदमेले चॉइस 1 चॉइस 2 चॉइस 3 चॉइस 4 ई नालक्रल्ली यावदादरू ओंदे चॉइस अन्न कंपलसरी सेलेक्शन माड्लेबेकागुत्ते सपोज ई नालक्रल्ली याव चॉइस अन्नो माड्लिल्ल अंद्रे नीवु कंप्लीट आगि डीसीटी याव राउंड गळिगे पार्टिसिपेट माड्लिक्के साध्य इरोदिल्ल यु आर कम औट आफ् द डीसीटी अंत आगोगिबिडतीरा. सो फर्स्ट राउंड अल्ली एनागिदे निम्गोंदु सीट अलॉट आगिदे ई अलॉट आगिरो सीट गे नीवु चॉइस 1 अन्न कोट्रे यु आर इन अ फर्स्ट राउंड. सो चॉइस 1 माडिद्रे एनागुत्ते अन्नोदक्के आफ्टर चॉइस 1 वीडियो इदे नोडि आफ्टर फर्स्ट राउंड रिसल्ट एनु माडबेकु वीडियो इदे नोडि. सो चॉइस 2 चॉइस 3 अंत क्लिक यार माड्तीरा सो अवरु सेकंड राउंड अल्ली इर्तीरा. सो बोथ चॉइस 2 चॉइस 3 बोथ इज इन अ सेकंड राउंड. सो चॉइस 4 यारेल्ल क्लिक माड्तीरा सो अवरु डीसीईटी प्रोसेस इंदाने होरगडे बर्तीरा. ओके सो कंप्लीटली नंगे यावदु बेड अंत हेळ्बिट्टु सो ईग एनागुत्ते सो आफ्टर द फर्स्ट राउंड कंप्लीशन आगुत्ते फर्स्ट राउंड कंप्लीशन आगुत्ते अंतंद्रे नीवु यावदु चॉइसेस गळन्न ಕೊಟ್ಟಿರೋರು ಅಂದ್ರೆ ಚಾಯ್ಸ್ 1 ಅನ್ನ ಕೊಟ್ಟಿರೋರು ಸೋ ಇವರು ಏನು ಮಾಡ್ತಾರೆ ಒಂದು ಇವರು ಕಂಪ್ಲೀಟ್ ಪ್ರೋಸೆಸ್ ನ ಮಾಡ್ಕೊಂಡು ಅವರ ಕಾಲೇಜಿಗೆ ಜಾಯಿನ್ ಆಗ್ತಾರೆ ಇಲ್ಲ ಅಂದ್ರೆ ಏನಾದರೂ ತೊಂದ್ರೆ ಮಾಡ್ಕೊಂಡು ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಸೋ ಒಂದು ಸಪೋಸ್ ಈ ಫಸ್ಟ್ ರೌಂಡ್ ರಿಸಲ್ಟ್ ಬರುವಾಗ್ಲೇನೇ ಸೀಟ್ಸ್ ಗಳೇನೇ ಫಿಲ್ ಆಗಿರೋದಿಲ್ಲ ಆಫ್ಟರ್ ದ ಫಸ್ಟ್ ರೌಂಡ್ ಕಂಪ್ಲೀಷನ್ ಅಲ್ಲಿ ಕೆಲವು ಸೀಟ್ಸ್ ಗಳು ಯಾರು ತಗೊಂಡಿರಲ್ಲ ಹಾಗೆ ಉಳಿದಿರ್ತವೆ ಬಟ್ ನಿಮ್ಮ ಡಿಸಿಟಿ ಲಿ ಈ ಕಂಡೀಷನ್ ವರ್ಕ್ ಆಗೋದಿಲ್ಲ ಯಾಕಂದ್ರೆ ಇರೋದೇ ನಿಮಗೆ 10% ಆಫ್ ಸೀಟ್ಸ್ ಸೋ ಆಬ್ವಿಯಸ್ಲಿ ಯಾರಾದರೂ ತಗೊಂಡೇ ತಗೊಳ್ತಾರೆ ಆದ್ರೆ ಪಿಯುಸಿ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಸೀಟ್ಸ್ ಗಳು ಉಳಿಯೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಯಾರು ತಗೊಂಡೇ ಇರೋದಿಲ್ಲ. ಸೋ ಸಪೋಸ್ ಯಾರಾದರೂ ಅನ್ಫಿಲ್ಡ್ ಸೀಟ್ಸ್ ಗಳು ಉಳಿದಿದ್ರೆ ಸರೆಂಡರ್ ಮಾಡಿದ್ರೆ ಅಂದ್ರೆ ಅವರಿಗೆ ರೀಫಂಡ್ ತಗೊಂಡಿರ್ತಾರೆ. ಸೋ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 1 ಕ್ಲಿಕ್ ಮಾಡಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬರೋದಕ್ಕಿಂತ ಮುಂಚೆನೆ ಅವರು ಕೆಇ ಅವರಿಗೆ ತಿಳಿಸಿಬಿಟ್ಟು ಅವರು ಪೇ ಮಾಡಿರೋಂತ ದುಡ್ಡನ್ನ ರೀಫಂಡ್ ಮಾಡ್ಕೊಂಡು ಅವರಿಗೆ ಬಂದಂತ ಕಾಲೇಜಿನ ವಾಪಸ್ ಕೆಇ ಗೆ ಸರೆಂಡರ್ ಮಾಡಿರ್ತಾರೆ. ಸೋ ಆ ಸೀಟ್ಸ್ ಗಳು ಫಾರ್ಫಿಟೆಡ್ ಅಂತ ಅಂದ್ರೆ ದುಡ್ಡನ್ನ ಕಳ್ಕೊಂಡು ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿರೋಂತವರು ಯಾರು ಸೋ ಚಾಯ್ಸ್ 1 ಅನ್ನ ಕ್ಲಿಕ್ ಮಾಡ್ತಾರೆ. ಸೋ ಈ ಒಂದು ಚಾಯ್ಸ್ ಯಾವ ಚಾಯ್ಸ್ ಅನ್ನು ಕ್ಲಿಕ್ ಮಾಡಲ್ಲ ಅವರಿಗೆ ಸೀಟ್ ಅಲಾಟ್ ಆಗಿರುತ್ತೆ ಒಂದು ಅವರಿಂದಾನು ಸೀಟ್ ಬರ್ತದೆ. ಇನ್ನೊಂದು ಫಾರ್ಫಿಟ್ ಕಳ್ಕೊಳ್ಳೋದು ಅಂತ ಅಂದ್ರೆ ಏನು ಅಂದ್ರೆ ಚಾಯ್ಸ್ 1 ಕ್ಲಿಕ್ ಮಾಡಿರ್ತಾರೆ ಕೆಇಎ ಗೆ ಫೀಸ್ ಅನ್ನ ಪೇ ಮಾಡಿರಲ್ಲ ಸೋ ಅವಾಗ ಕೂಡ ಸೀಟ್ ಕ್ಯಾನ್ಸಲ್ ಆಗ್ತದೆ ಅಂದ್ರೆ ಕಳ್ಕೊಳ್ತಾರೆ ಫಾರ್ಫಿಟೆಡ್ ಅಂತ ಅಂದ್ರೆ ಲೂಸಿಂಗ್ ಸಮಥಿಂಗ್ ಅಂತ ಹೇಳಿ. ಇನ್ನು ಕೆಇಎ ಗೆ ಫೀಸ್ ಪೇ ಮಾಡ್ತಾರೆ ಆದ್ರೆ ಆನ್ ದ ಡೇಟ್ ಆನ್ ದ ಟೈಮ್ ಕಾಲೇಜ್ ಗೆ ಫೀಸ್ ಪೇ ಮಾಡಲ್ಲ ಸೋ ಅವಾಗ ಕೂಡ ಅಲಾಟ್ ಆಗಿರೋ ಸೀಟ್ ಕ್ಯಾನ್ಸಲ್ ಆಗ್ತದೆ. ಇನ್ನು ಕೆಇಎಗೂ ಫೀಸ್ ಪೇ ಮಾಡ್ತಾರೆ ಕಾಲೇಜಿಗೂ ಫೀಸ್ ಪೇ ಮಾಡ್ತಾರೆ ಕೆಇಎಗೆ ವಾಪಸ್ ಬಂದು ಜಾಯಿಂಡ್ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಕೊಡೋದಿಲ್ಲ. ಸೊ ಅವಾಗ ಕೆಇಎ ವೆಬ್ಸೈಟ್ ಅಲ್ಲಿ ಅವ್ರಿಗೆ ಏನ್ ಅರ್ಥ ಆಗುತ್ತೆ ಈ ಸ್ಟೂಡೆಂಟ್ ಜಾಯಿನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೀಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಈ ರೀತಿ ಕೆಲವು ಸ್ಟೂಡೆಂಟ್ಸ್ ಅವರ ಮಾಡ್ಕೊಳ್ಳುವಂತ ಮಿಸ್ಟೇಕ್ಸ್ ಗಳಿಂದಾನು ಸೆಕೆಂಡ್ ರೌಂಡ್ ಗೆ ಸೀಟ್ಸ್ ಗಳು ಬರ್ತದೆ. ಕೆಲವೊಂದು ಸೀಟ್ಸ್ ಆಟೋಮೆಟಿಕಲಿ ಏನಾದ್ರೂ ನಿಮ್ಮ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ರಾಂಗ್ ಆಗಿದ್ದಲ್ಲಿ ಸೊ ಫೇಕ್ ಆಗಿದ್ದಲ್ಲಿ ಈವನ್ ಯಾವುದೇ ಸ್ಟೇಜ್ ಕೂಡ ಸೀಟ್ ಕ್ಯಾನ್ಸಲ್ ಗಳಾಗ್ತದೆ. ಸೊ ಇನ್ನು ಆಫ್ಟರ್ ದ ಫಸ್ಟ್ ರೌಂಡ್ ಕೆಲವು ಹೊಸ ಕಾಲೇಜ್ ಇರ್ಬೋದು ಕೆಲವು ಹೊಸ ಕೋರ್ಸ್ ಗಳಿರ್ಬೋದು ನ್ಯೂಲಿ ಆಡ್ ಆಗಿರ್ತದೆ. ಸೊ ನ್ಯೂಲಿ ಆಡ್ ಆಗಿರೋಂತ ಕಾಲೇಜ್ ಅಥವಾ ಕೋರ್ಸ್ ಸೊ ಈ ಎಲ್ಲಾ ರೀತಿಯ ಸೀಟ್ಸ್ ಗಳನ್ನ ಕ್ಯಾಶುಯಲ್ ವೇಕೆನ್ಸೀಸ್ ಅಂತ ಕರೀತಾರೆ. ಓಕೆ ಸೊ ಈ ಕ್ಯಾಶುಯಲ್ ವೇಕೆನ್ಸೀಸ್ ಏನಾಗುತ್ತೆ ಸೆಕೆಂಡ್ ರೌಂಡ್ ಗೆ ಬರ್ತದೆ. ಈ ಸೆಕೆಂಡ್ ರೌಂಡ್ ಅಲ್ಲಿ ಏನಾಗಿರುತ್ತೆ ಯಾರೆಲ್ಲ ಚಾಯ್ಸ್ 2 ಚಾಯ್ಸ್ 3 ಮತ್ತೆ ಕೆಲವರಿಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ ಅವರು ಚಾಯ್ಸ್ 3 ನ ಕ್ಲಿಕ್ ಮಾಡಬೇಕು ಯಾಕಂದ್ರೆ ಅವ್ರಿಗೆ ಚಾಯ್ಸ್ 1 ಮಾಡೋದಕ್ಕೆ ಕಾಲೇಜ್ ಅಲಾಟ್ ಆಗಿರಲ್ಲ ಚಾಯ್ಸ್ 2 ಮಾಡೋಕ್ಕೆ ಕಾಲೇಜಿನ ಹೋಲ್ಡ್ ಅಲ್ಲಿ ಇಡ್ಕೊಳಕ್ ಬರಲ್ಲ ಸೊ ಆಬ್ವಿಯಸ್ಲಿ ಅವ್ರು ಚಾಯ್ಸ್ 3 ಮಾಡಬೇಕು ಹೊರಗೆ ಹೋಗ್ತೀನಿ ಅಂದ್ರೆ ಚಾಯ್ಸ್ 4 ಮಾಡಬೇಕು. ಸೊ ಇವರೆಲ್ಲ
ಅಂಡರ್ ಸೆಕೆಂಡ್ ರೌಂಡ್ ಅಲ್ಲಿ ಬರ್ತಾರೆ. ಸೊ ಈಗ ಚಾಯ್ಸ್ ಟೂ ಯಾರೆಲ್ಲ ಕ್ಲಿಕ್ ಮಾಡಿರ್ತಾರೆ, ಕಂಪಲ್ಸರಿ ಕೆ ಇ ಎ ಫೀಸ್ ಅನ್ನ ಪೇ ಮಾಡಬೇಕಾಗ್ತದೆ ಸ್ಟೂಡೆಂಟ್ಸ್. ತುಂಬಾ ಜನ ನಾನು ಈಗಾಗಲೇ ಎಷ್ಟು ವಿಡಿಯೋಸ್ ಗಳಲ್ಲಿ ತಿಳಿಸ್ತಾ ಇದ್ರು ಮತ್ತೆ ಅಗೇನ್ ಸೇಮ್ ಟೈಪ್ ಆಫ್ ಕ್ವೆಶನ್ ಅನ್ನ ನೀವು ನನಗೆ ಕಮೆಂಟ್ ಮಾಡ್ತಿದ್ದೀರಾ. ಸೊ ಕೆ ಇ ಎಗೆ ಫೀಸ್ ಅನ್ನ ಕಂಪಲ್ಸರಿ ಪೇ ಮಾಡಬೇಕು. ಸೊ ಕೆ ಇ ಎಗೆ ಫೀಸ್ ಪೇ ಮಾಡ್ತೀರಾ, ಕೆ ಇ ಎಗೆ ಫೀಸ್ ಪೇ ಮಾಡಿದ ನಂತರ ಓಕೆನಾ ಚಾಯ್ಸ್ ಟೂ ಕ್ಲಿಕ್ ಮಾಡಿದ್ಮೇಲೆ ಚಲನ್ ಡೌನ್ಲೋಡ್ ಆಗುತ್ತೆ ನಿಮಗೆ. ಸೊ ಚಲನ್ ಡೌನ್ಲೋಡ್ ಆದ್ಮೇಲೆ ಕೆ ಇ ಎಗೆ ಫೀಸ್ ಪೇ ಮಾಡ್ತೀರಾ, ಕೆ ಇ ಎಗೆ ಫೀಸ್ ಪೇ ಮಾಡಿದ್ಮೇಲೆ ನಿಮ್ಗೆ ಅಡ್ಮಿಷನ್ ಆರ್ಡರ್ ಬರೋದಿಲ್ಲ. ಓಕೆ, ಅಡ್ಮಿಷನ್ ಆರ್ಡರ್ ಬರಲ್ಲ, ಸೆಕೆಂಡ್ ರೌಂಡ್ ರಿಸಲ್ಟ್ ನಿಮಗೆ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆಗಿರೋದ್ರಲ್ಲಿ ನಿಮ್ಗೆ ಅಲಾಟ್ ಆಗಿರೋ ಕಾಲೇಜ್ ಬರುತ್ತೆ ಅಥವಾ ಅದ್ರ ಮೇಲ್ಗಡೆ ಇರೋ ಕಾಲೇಜ್ ಬರುತ್ತೆ. ಅದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಫೈನಲಿ ಸೆಕೆಂಡ್ ರೌಂಡ್ ರಿಸಲ್ಟ್ ಅಲ್ಲಿ ಅನೌನ್ಸ್ ಆಗಿರೋ ಕಾಲೇಜ್ಗೆ ನೀವು ಹೋಗ್ಬಿಟ್ಟು ಆನ್ ದ ಡೇಟ್ ಆನ್ ದ ಟೈಮ್ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೇಕು. ಸೊ ವಿತ್ ಬೇಸ್ಡ್ ಆನ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಗಳು. ಸೊ ಅದಾದ್ಮೇಲೆ ಬಂದು ಕೆ ಇ ಎಗೆ ನಾನ್ ಜಾಯಿನ್ ಆಗಿದ್ದೀನಿ ಅಂತ ತಿಳಿಸ್ಬೇಕು. ಸೊ ಇದು ಇಲ್ಲಿಗೆ ಚಾಯ್ಸ್ ಟೂ ಮುಗೀತದೆ. ಇನ್ನು ಚಾಯ್ಸ್ ತ್ರೀ. ಸೊ ಚಾಯ್ಸ್ ತ್ರೀ ಕ್ಲಿಕ್ ಮಾಡಿರೋರು ಏನ್ ಮಾಡ್ತೀರಾ, ಸೊ ಯಾವುದೇ ರೀತಿಯ ಕೆ ಇ ಎ ಫೀಸ್ ಅನ್ನ ಪೇ ಮಾಡೋ ಹಾಗಿಲ್ಲ ಸದ್ಯಕ್ಕೆ. ಸೊ ನಿಮಗೆ ಸೀಟ್ ಮೆಟ್ರಿಕ್ಸ್ ನ ಅನೌನ್ಸ್ ಮಾಡ್ತಾರೆ ಹೊಸದೊಂದು. ಸೊ ಬೇಸ್ಡ್ ಆನ್ ದ ಸೀಟ್ ಮೆಟ್ರಿಕ್ಸ್ ಫ್ರೆಶ್ ಆಪ್ಷನ್ ಎಂಟ್ರಿನ ನೀವು ಮಾಡ್ತೀರಾ. ಸೊ ಫ್ರೆಶ್ ಆಪ್ಷನ್ ಎಂಟ್ರಿನ ಮಾಡಿದ ನಂತರ ಏನಾಗುತ್ತೆ, ಸೊ ನಿಮ್ಗೆ ಸೀಟ್ ಅಲಾಟ್ ಆಗುತ್ತೆ. ಸೊ ಸೀಟ್ ಯಾವ ರೀತಿ ಅಲಾಟ್ ಆಗುತ್ತೆ, ಫೇಸ್ ಒನ್. ಸೊ ಫೇಸ್ ಒನ್ ಅಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಫೇಸ್ ಒನ್, ಫೇಸ್ ಟೂ, ಫೇಸ್ ತ್ರೀ ಅಂತ ಹೇಳ್ಬಿಟ್ಟು ಸೀಟ್ಸ್ ಅಲಾಟ್ ಆಗ್ತದೆ. ಸೊ ಈವನ್ ಸೆಕೆಂಡ್ ರೌಂಡ್ ಅಲ್ಲೂ ಅಷ್ಟೇನೆ, ಮೂರ್ ಫೇಸ್ ಗಳಿರುತ್ತೆ. ಸೊ ನಿಮಗೆ ಇರೋಂತ ಬೇಸ್ಡ್ ಆನ್ ದ ರ್ಯಾಂಕ್, ಬೇಸ್ಡ್ ಆನ್ ದ ಪ್ರಿಯಾರಿಟಿ, ನಿಮ್ಗೆ ಯಾರ್ಯಾರ ರ್ಯಾಂಕ್, ಯಾರೆಲ್ಲ ಸೆಕೆಂಡ್ ರೌಂಡ್ ಗೆ ಬಂದಿದ್ದಾರೆ ಅವರ ಬೇಸ್ಡ್ ಆನ್ ದ ರ್ಯಾಂಕಿಂಗ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಚಾಯ್ಸ್ ಟೂ ಅಥವಾ ಚಾಯ್ಸ್ ತ್ರೀನ 255 ಇರೋರು ಕ್ಲಿಕ್ ಮಾಡಿದ್ದಾರೆ, ಅದಾದ್ಮೇಲೆ 300, ಅದಾದ್ಮೇಲೆ 55 ಸ್ಟೂಡೆಂಟ್ ಮಾಡಿದ್ದಾರೆ, ಅದಾದ್ಮೇಲೆ 590 ಮಾಡಿದ್ದಾರೆ, ಅದಾದ್ಮೇಲೆ 1500 ಸ್ಟೂಡೆಂಟ್. ಸೊ ಈಗೇನಾಗುತ್ತೆ, ರ್ಯಾಂಕಿಂಗ್ ಬೇಸ್ ಬರುತ್ತೆ. ಬಟ್ ಯಾರೆಲ್ಲ ಚಾಯ್ಸ್ ಟೂನ ಚಾಯ್ಸ್ ತ್ರೀನ ಕ್ಲಿಕ್ ಮಾಡಿದ್ದಾರೆ ಆ ಸ್ಟೂಡೆಂಟ್ ಅವರ ರ್ಯಾಂಕಿನ ಅಗೇನ್ ಆರ್ಡರ್ ಅಲ್ಲಿ ಬರುತ್ತೆ. ಸೊ ಬೇಸ್ಡ್ ಆನ್ ದ ರ್ಯಾಂಕಿಂಗ್ ಯಾರೆಲ್ಲ ಚಾಯ್ಸ್ ಟೂ ಮಾಡಿದ್ದಾರೆ ಅವರಲ್ಲಿ ಹೈಯೆಸ್ಟ್ ಯಾರಿರ್ತದೆ ಅವ್ರಿಗೆ, ಸೊ ಅವರ ಕಾಲೇಜ್ ಪ್ರಿಯಾರಿಟಿ ಬೇಸ್ ಮೇಲೆ ಬರುತ್ತೆ. ಸೊ ಅದಾದ ನಂತರ ಜಿ ಎಂ ಎಲ್ ಸೀಟ್ ಇದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಕ್ಯಾಸ್ಟ್ ಇಲ್ಲ ಅಂತ ಅಂದ್ರೆ ಏನಾಗುತ್ತೆ, ಅವರ ಕ್ಯಾಸ್ಟ್ ಜಿ ಎಂ ಎಲ್ ಸಿಗುತ್ತೆ. ಸೊ ಅಥವಾ ಸಾರಿ ಜಿ ಎಂ ಎಲ್ ಸಿಗುತ್ತೆ. ಸೊ ಫಸ್ಟ್ ಜಿ ಎಂ, ಸೊ ಅದಾದ್ಮೇಲೆ ಜಿ ಎಂ ಕೆ, ಸೊ ಅದಾದ್ಮೇಲೆ ಜಿ ಎಂ ಆರ್ ಅಲ್ಲಿ ಸೀಟ್ಸ್ ಇದೆ ನೋಡ್ತಾರೆ. ಸೊ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಸೊ ಅದಾದ್ಮೇಲೆ ಕ್ಯಾಸ್ಟ್ ಜಿ ಎಂ ಅಲ್ಲಿ ಬರುತ್ತೆ, ಕ್ಯಾಸ್ಟ್ ಜಿ. ಫಾರ್ ಎಕ್ಸಾಂಪಲ್ 2AG ಅಂತ ಇರ್ಬೋದು. ಸೊ ಇದ್ರಲ್ಲಿ ಇಲ್ಲ ಅಂತ ಅಂದ್ರೆ 2AK. ಸೊ ಇದ್ರಲ್ಲಿ ಇಲ್ಲ ಅಂತ ಅಂದ್ರೆ 2AR. ಸೊ ಇದಾದ ನಂತರ ನಿಮ್ಮ ಸ್ಪೆಷಲ್ ರಿಸರ್ವೇಶನ್ಸ್ ಗಳು ಬರುತ್ತೆ, ಯಾವ್ದು ಫಿಸಿಕಲಿ ಡಿಸೇಬಲ್ಡ್ ಇರ್ಬೋದು, NCC ಇರ್ಬೋದು. ಸೊ ಅದಾದ್ಮೇಲೆ ಬಟ್ ಈ ಫಿಸಿಕಲಿ ಡಿಸೇಬಲ್ಡ್, NCC, ಸ್ಪೋರ್ಟ್ಸ್ ಇದೆಲ್ಲ ಅವರು ಫಿಸಿಕಲಿ ಡಿಸೇಬಲ್ಡ್ ಯಾರ್ಯಾರು ಇರ್ತಾರೆ, ಸೊ ಅವ್ರವ್ರ ರಿಲೇಟೆಡ್ ಇಂದಾನೆ ಬರ್ತದೆ ಸ್ಟೂಡೆಂಟ್ಸ್. ಸೊ ಅದಾದ್ಮೇಲೆ ಡಿಫೆನ್ಸ್ ಅವ್ರು ಇರ್ಬೋದು. ಸೊ ಈ ರೀತಿ ನಿಮ್ಗೆ ಸೀಟ್ಸ್, ನಿಮ್ಗೆ ಯಾವ್ದೆಲ್ಲ ರಿಸರ್ವೇಶನ್ ಇರುತ್ತೆ ಆ ರೀತಿ ಬರುತ್ತೆ. ಸೊ ಇದು ಯಾವ್ದು ಫೇಸ್ ಒನ್ ಅಲ್ಲಿ ನಡೆಯುವಂತದ್ದು. ಫೇಸ್ ಟೂ ಅಲ್ಲಿ ಏನಾಗುತ್ತೆ ಅಂದ್ರೆ, ಫೇಸ್ ಒನ್ ಅಲ್ಲಿ ಉಳ್ಕೊಂಡಿರುವಂತಹ ಕನ್ನಡ ಮೀಡಿಯಂ, ಸೊ ಕ್ಯಾಸ್ಟ್ ಕ್ಯಾಟಗರಿ ಕನ್ನಡ ಮೀಡಿಯಂ ಮತ್ತು ರೂರಲ್ ಸೀಟ್ಸ್ ಗಳನ್ನ ಅವುಗಳ ಕ್ಯಾಸ್ಟಿನ ಕ್ಯಾಸ್ಟ್ ಜನರಲ್ ಗೆ ಕನ್ವರ್ಟ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯ ಜನರಲ್ ಪ್ಯೂರ್ ಜನರಲ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಓಕೆ, ಸೊ ಅವ್ರು ಪಾರ್ಟಿಸಿಪೇಟ್ ಮಾಡೋ ಹಾಗಿರೋದಿಲ್ಲ. ಸೊ ಅವಾಗ ಏನಾಗಿರುತ್ತೆ, ಫಾರ್ ಎಕ್ಸಾಂಪಲ್ 2AK 2AR ಸೀಟ್ಸ್ ಯಾರು ತಕೊಂಡಿಲ್ಲ ಅಂದ್ರೆ ಈ ಸೀಟ್ಸ್ ಗಳು 2AG ಆಗಿ ಕನ್ವರ್ಟ್ ಆಗುತ್ತೆ. ಇಂಥ ಫೇಸ್ ಟೂ ಒಳಗಡೆಗೆ ಫಸ್ಟ್ ಜಿ ಎಂ ಅಲ್ಲಿ ಸೀಟ್ಸ್ ನ ಇದ್ರೆ ಸಿಗತ್ತೆ, ಅದಿಲ್ಲ ಅಂತ ಅಂದ್ರೆ 2AG ಸೀಟ್ ನ ನೋಡುತ್ತೆ. ಸೊ ಫೇಸ್ ತ್ರೀ ಇಲ್ಲಿ ಇರೋ ಬರೋ ಯಾವ್ಯಾವ ಸೀಟ್ಸ್ ಗಳು ಉಳಿದಿದೆ,
सो उल्ला सीट्स जनरल मेरी कन्वर्ट आगते प्रतियो बेस्ड ऑन द चॉइस टू चॉइस थ्री चॉइस फोर यारे क्ली सो क्ली बेस मेले ऐन अंतर निम्म बेस्ड ऑन द रैंकिंग बेस्ड ऑन द कॉलेज प्रियोरिटी सो निम्गे सीट्स अलॉट आगते सो सीट्स अलॉट आदमेले आफ्टर द इलेन आगते सेकेंड राउंड रिजल्ट अनाउंस आगते सो रिजल्ट अनाउंस कॉलेज अलॉट आगे अलॉट आगे कॉलेज के फीस पे मे चलन डाउनलोड पे मे सो अदा बंदू वन अवर आदमे अडमिशन आर्डर बरते अडमिशन आर्डर बंद कॉलेज हम विथ रिक्वायर्ड डॉक्यूमेंट्स कॉलेज जॉइन आगती अदर के बंदू जॉइंड अंतु इनफार्मेशन को ओके सो इल्लिगे चॉइस थ्री माडिरोर इनफार्मेशन मुगीतदे सो इल्लि केए फीस पे माडोदक्के इल्लेल्ला सम इंस्ट्रक्शन्स डीप इंस्ट्रक्शन्स स्टूडेंट्स सो हाउ टू पे केए फीस इरबहुदु आफ्टर चॉइस वन आफ्टर चॉइस टू आफ्टर चॉइस थ्री इरबहुदु चॉइस वन इंपैक्ट ई रीति साकष्टु इनफार्मेशन्स इदावे रीफंड नॉन रीफंडेबल सपोज नीवु एक्सेस फीस पे माडिद्रे ಹೆಂಗೆ ನೀವು ಮಾಡಬೇಕು ಅಂದ್ರೆ ಎಕ್ಸಾಂಪಲ್ ಈಗ ರೌಂಡ್ ಒನ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ ಎಕ್ಸಾಂಪಲ್ ತಗೊಳ್ಳೋಣ ಅನ್ ಏಡೆಡ್ ಕಾಲೇಜ್ ಅನೌನ್ಸ್ ಆಗಿರುತ್ತೆ ಓಕೆನಾ ಸೊ ನೀವು ಅಲ್ಲಿಗೆ ಒಂದು 45K ಅಪ್ರಾಕ್ಸಿಮೇಟ್ಲಿ ಪೇ ಮಾಡಿರ್ತೀರಾ ಸೊ ನೀವು ಚಾಯ್ಸ್ 2 ನ ಕ್ಲಿಕ್ ಮಾಡ್ತೀರಾ ಸೊ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಅಲ್ಲಿ ಏನಾಗ್ತದೆ ನಿಮಗೆ ಪ್ಯೂರ್ ಗವರ್ನಮೆಂಟ್ ಕಾಲೇಜ್ ಸಿಗ್ತದೆ ಅಂದ್ರೆ ಅವಾಗ ನೀವು 19K ಪೇ ಮಾಡಂಗಿದ್ರೆ ಸೊ ನೀವು ಈಗಾಗಲೇ ಎಕ್ಸೆಸ್ ಫೀಸ್ ನ ಪೇ ಮಾಡಿದಿರಾ ಸೊ ಕೆ ಇವರು ನಿಮಗೆ ರೀಫಂಡ್ ಅನ್ನು ಮಾಡಬೇಕು ಸೊ ಇದಕ್ಕೂ ಅಷ್ಟೇ ಮಕ್ಕಳೇ ಆನ್ ದ ಡೇಟ್ ಆನ್ ದ ಟೈಮ್ ನೀವು ಮಾಡಬೇಕು ಸೊ ಆನ್ ದ ಡೇಟ್ ಆನ್ ದ ಟೈಮ್ ನೀವು ರೀಫಂಡ್ ಗೆ ಅಪ್ಲಿಕೇಶನ್ ನ ಹಾಕಬೇಕು ಯಾವ ರೀತಿ ಹಾಕಬೇಕು ಅನ್ನುವಂತದ್ದು ಈಗಾಗಲೇ ನಾನು ಎಕ್ಸೆಸ್ ಕೆ ರೀಫಂಡ್ ಆಫ್ ಕೆ ಎಕ್ಸೆಸ್ ಫೀಸ್ ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ವಿಡಿಯೋನ ಮಾಡಿದೀನಿ ಸ್ಟೂಡೆಂಟ್ಸ್ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಯಾವ ರೀತಿ ವಿಡಿಯೋಸ್ ಗಳನ್ನ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ಡಿಸಿಟಿ ರಿಲೇಟೆಡ್ ವಿಡಿಯೋಸ್ ಗಳನ್ನ ಯಾವ ರೀತಿ ಸರ್ಚ್ ಮಾಡಬೇಕು ಅನ್ನೋದನ್ನ ತೋರಿಸಿದೀನಿ ಅಕಾರ್ಡಿಂಗ್ ಟು ದಟ್ ನೀವು ಸರ್ಚ್ ಮಾಡಿ ನಿಮಗೆ ಬೇಕಾಗಿರುವಂತ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸೊ ದಟ್ ನಿಮಗೆ ದುಡ್ಡನ್ನ ಕಳ್ಕೊಳ್ಳೋ ಅಂತ ಏನೋ ಚಾನ್ಸ್ ನ ಕಡಿಮೆ ಆಗ್ತದೆ ಸ್ಟೂಡೆಂಟ್ಸ್ ಐ ಹೋಪ್ ಸೆಕೆಂಡ್ ರೌಂಡ್ ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಅಂಡ್ ಶೇರ್ ದಿಸ್ ಚಾನಲ್ ದಿಸ್ ಇಸ್ ರೂಪಶ್ರೀ ಫ್ರಮ್ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ಸ್ಟೂಡೆಂಟ್ಸ್ ಡಿಸಿಇಟಿ ರಿಲೇಟೆಡ್ ಸಾಕಷ್ಟು ಇನ್ಫಾರ್ಮೇಶನ್ ವಿಡಿಯೋಸ್ ಗಳು ನಿಮಗೆ ಲಿಂಕ್ ಬೇಕಾಗಿದ್ದಲ್ಲಿ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಸ್ ಗಳನ್ನ ಸೆಲೆಕ್ಟ್ ಮಾಡಿದ್ರೆ ಡಿಸಿಇಟಿ ರಿಲೇಟೆಡ್ ಎಲ್ಲ ರೀತಿಯ ಇನ್ಫಾರ್ಮೇಶನ್ಸ್ ಗಳ ಲಿಂಕ್ ಡೈರೆಕ್ಟ್ ಆಗಿ ನಿಮಗೆ ಅವೈಲೇಬಲ್ ಇರ್ತದೆ ಸ್ಟೂಡೆಂಟ್ಸ್ ಇನ್ನು ಇನ್ನು ಒಂದು ಚಾನೆಲ್ ಇದೆ ಟಿಜೆ ಸ್ಪೇಸ್ ರೂಪಶ್ರೀ ಸೊ ನೀವು ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡಿದ್ರು ಕೂಡ ಇಲ್ಲೂ ಕೂಡ ಡಿಸಿಇಟಿ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಗಳ ಕೆಲವು ವಿಡಿಯೋಸ್ ಗಳು ಇದೆ ಥ್ಯಾಂಕ್ ಯು ಸ್ಟೂಡೆಂಟ್ಸ್ The main aim of the TGI is to provide high quality of DCET coaching classes. During the coaching, all previous year question papers will be solved with the smart and shortcut techniques. Many frequent tests and OMR exams will be conducted during the coaching classes. It will really help you to score good CET ranking. Many of the TGI students, they got the best engineering colleges and also pure government engineering colleges. After the DCET coaching classes, 40 to 50% of engineering M3 classes will be free with the inspirational motivational sessions. Students, for the best and high quality coaching classes with the more benefit sessions, please contact TechnoGeeks Innovations DCET Coaching Center, Dhavangere. Phone number 8610724614. This is Rupashree from TechnoGeeks Innovations.